ಹೋದಲ್ಲೆಲ್ಲ ರಾಜಕಾರಣ, ಹೋದಲ್ಲೆಲ್ಲ ರಾಜಕಾರಣ. ಮೊನ್ನೆ ಬನವಾಸಿಗೆ ಬಂದಿದ್ರಂತೆ, ಬಂದು ಇಡೀ ಆ ಸಾಂಸ್ಕೃತಿಕ ವೇದಿಕೆಯಲ್ಲಿ ರಾಜಕಾರಣನೇ ಮಾಡಿದ್ರು. ಪಾಪ ನನ್ಗೆ ಸಿದ್ದರಾಮಯ್ಯನವರು ನನ್ನನ್ನು ಅಷ್ಟು ಹಚ್ಕೊಂಡಿದಾರಂತ ಗುರುತೇ ಇಲ್ಲ. ಕನಸ್ನಾಗೂ ನಾ ಬೆಳ್ತಿದ್ದವ್ರಿ ಮಂಡಲ ಹಚ್ಕೊಂಡಿದಾರಂತ ಗುರುತಿಲ್ಲ. ಅವ್ರ ಎದುರುಗಡೆ ಪ್ರತ್ಯಕ್ಷ ಆಗ್ಬಿಡ್ತಿದ್ದ ಮುಂಚೆ. ಎಲ್ಲೋದ್ರೂ ನನ್ನ ಸುದ್ದಿನೇ ಹೇಳ್ತಾ ಇರ್ತಾರೆ ಅವರಿಗೆ. ಕನಸ್ನಾಗೂ ಅನಂತಕುಮಾರ್ ಹೆಗಡೆ, ಮನಸ್ಸಿನಾಗೂ ಅನಂತಕುಮಾರ್ ಹೆಗಡೆ, ಹೊರಗಡೆ ಹೋದ್ರು ಅನಂತಕುಮಾರ್ ಹೆಗಡೆ, ಒಳಗಡೆ ಬಂದ್ರು ಅನಂತಕುಮಾರ್ ಹೆಗಡೆ. ನೋಡ್ರಿ, ನಮ್ಮನ್ನ ಅಂತರ್ಯಾಮಿಗಳ ಸರ್ವಾಂತರ್ಯಾಮಿ ಮಾಡಿದ್ದು ಸಿದ್ದರಾಮಯ್ಯ. ಧನ್ಯವಾದಗಳು. ನಾವು ಮಾಡ್ಕೊಳ್ಳೋ ಪ್ರಚಾರಕ್ಕಿಂತ, ಬಾಕಿ ಮಾಧ್ಯಮಗಳು ಕೊಡೋ ಪ್ರಚಾರಕ್ಕಿಂತ ಸಿದ್ದರಾಮಯ್ಯನವರು ನಮ್ಗೆ ಹೆಚ್ಚು ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಧನ್ಯವಾದಗಳು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರೇ ಹೊಡೀರಿ ನಗಾಡಿ ನಮ್ಮ ಹೆಸರಿನಲ್ಲಿ. ಇನ್ನ ದುರಹಂಕಾರ ಕಣ್ರಿ, ದುರಹಂಕಾರ. ಅವರದ್ದು ದುರಹಂಕಾರದ ಮಾತುಗಳನ್ನು ನೀವೆಲ್ಲ ಕೇಳಿದ್ರಿ, ಬಹುತೇಕ ಗೊತ್ತಿದೆ. ಇಷ್ಟುವರೆಗೆ ನಮ್ಮ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗೂ ಎಷ್ಟು ದುರಹಂಕಾರ ಇದ್ದಿರಕ್ಕಿಲ್ಲ, ಯಾವ ರಾಜಕಾರಣಿಗಳಿಗೂ ಇಷ್ಟು ದುರಹಂಕಾರ ಇದ್ದಿರಕ್ಕಿಲ್ಲ. ಎಷ್ಟೋ ಸರಿ ಅವ್ರ ಭಾಷೆಯಲ್ಲಿ ನಾವೇ ಉತ್ತರ ಕೊಡ್ಬೇಕಪ್ಪ, ನಮ್ ಬಿಟ್ರೆ ಮತ್ತೆ ಯಾರು ಕೊಡಂಗಿಲ್ಲ, ಏನ್ ಮಾಡುದು ನಾವು ಕೊಡಬೇಕು. ನಾವು ಉತ್ತರ ಕೊಟ್ರೇನೆ ಸಿದ್ದರಾಮಯ್ಯ ತಾಗುದ್ರಿ, ಇಲ್ಲಾದ್ರೆ ಮತ್ತೆ ಸುಮ್ಮನೆ ಅದು ಆ ಚರ್ಮಕ್ಕೆ ತಾಗಂಗಿಲ್ಲ. ದಯವಿಟ್ಟು ಕಾಂಗ್ರೆಸ್, ಈ ಮುಖವಾಡದ ಬದುಕು ನಮಗೆ ಗೊತ್ತಾಗಿಲ್ಲ. ಬಿಜೆಪಿ ಏನು ಅನ್ನುವಂಥದ್ದನ್ನು ಅಧಿಕಾರದಿಂದ ತೋರಿಸ್ಕೊಟ್ಟಿದ್ದೀವಿ, ಅನುಭವ ಕಲಿತು. ದಯವಿಟ್ಟು ಮುಂದಿನ ದಿವಸದಲ್ಲಿ ಚುನಾವಣೆ ಬಂದಿದೆ, ಇನ್ನೇನು ಒಂದು ವಾರದಲ್ಲಿ ಚುನಾವಣೆ ಘೋಷಣೆ ಆಗ್ತಾವೆ, ಇನ್ನೊಂದು ಎರಡು ತಿಂಗಳಲ್ಲಿ ಚುನಾವಣೆ ಮುಗಿದು ಹೋಗ್ತಾವೆ. ಎಲ್ಲ ಮಾಹಿತಿಗಳು ಬಂದಿದ್ದಾವೆ, ತುಲನೆ ಮಾಡಬೇಕು, ಬಾಕಿ ಎಲ್ಲ ಸರಿ. ಆದರೆ ಈ ಥರ ವಿಷಯಗಳನ್ನು ಚರ್ಚೆ ಮಾಡಬೇಕು. ಒಳಗಡೆ ವಾತಾವರಣ ಇದೆ, ಎಲ್ಲರೂ ಕೂಡ ಇವತ್ತು ಮನಸ್ಸಿನಲ್ಲಿ ಮೋದಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ನವರೇ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟೇ ಇಲ್ಲ. ಕಾಂಗ್ರೆಸ್ನಲ್ಲಿ ಇದ್ದ ಎಲ್ಲ MLAಗಳು, ಎಲ್ಲ ಪದಾಧಿಕಾರಿಗಳು ಎಲ್ಲ ಹೋಗಿ ಅಲ್ಲ ಅಲ್ಲಿ ನೀವು ನಿಲ್ರಿ ಅಂತ ಅಂದ್ರೆ ಕರಿಮಣಿ ಮಾಲೀಕ ನಾನು ಹೊಡೆದೇ ಹೊಡಿತಾರೆ. ನೀವು ನಿಲ್ರಿ, ಮಂತ್ರಿಗಳ ಮೇಲೆ ನೀವು ಗೆಲ್ಲಬೇಕು, ನೀವೇ ನಿಲ್ಬೇಕು ಅಂತ ಹೇಳ್ತಾರೆ. MLAಗಳ ಮೇಲೆ ನೀವು ನಿಲ್ಬೇಕು, ನೀವು ಗೆಲ್ಲಬೇಕು ಅಂತಾರೆ. ಅಧಿಕಾರಿ ಪದಾಧಿಕಾರಿಗಳ ಹತ್ರ ನೀವು ನಿಲ್ಬೇಕು, ಗೆಲ್ಲಬೇಕು ಅಂತಾರೆ. ಆದ್ರೂ ಯಾರು ಅಲ್ಲ ಇರ್ತಾರೆ, ಕರಿಮಣಿ ಮಾಲೀಕ. ಅದು ಪರಿಸ್ಥಿತಿ ರೀ, ಮಾಡ್ಬೋದು. ಯಾರು ಯಾರಿಗಾದ್ರೂ ಒಬ್ರಿಗೆ ಕರಿಮಣಿ ಕಟ್ಸ್ತಾರೆ ಬಿಡ್ರಿ, ಆ ಪ್ರಶ್ನೆ ಬೇರೆ. ಮತ್ ಯಾರು ಸಿಗುವುದಿಲ್ಲ ಅಂತ ಖಾನಾಪುರದಲ್ಲಿ ರಿಜೆಕ್ಟೆಡ್ ಮಟೀರಿಯಲ್ ಅದಲ್ಲ, ಅದನ್ನ ತಗೊಂಡು ರಿಜೆಕ್ಟೆಡ್ ಮಟೀರಿಯಲ್ ನಮ್ಮ ಲೋಕಸಭಾ ಕ್ಷೇತ್ರದ. ಪಾಪ ಖಾನಾಪುರದಿಂದ ಓಡಿಸಿದ್ದಾರೆ, ಇನ್ನು ಎಲ್ಲ ಕಡೆ ಇದ್ದ ಜಾಗದಿಂದ ಓಡಿಸಿದ್ರೆ ಮತ್ತೇನ್ ಮಾಡ್ಬೇಕ್ರಿ, ಅಲೆಮಾರಿ ಯಾಕೆ ಹೋಗ್ಬೇಕಲ್ಲ. ಅದಕ್ಕೋಸ್ಕರ ಪಾಪ ಎಲ್ಲ ಕಡೆ ಅಡ್ಡಾಡಿಸ್ತಾ ಇದಾರೆ. ನಿನ್ನೆ ಸಿದ್ದರಾಮಯ್ಯನೂ ಹೊರಕೊಂಡು ಓಡಾಡ್ತಾ ಇದ್ದಾನೆ. ಇರ್ಲಿ ಬಿಡಿ, ಯಾರೇ ಆಗಲಿ, ಕಾಂಗ್ರೆಸ್ಗೆ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನ ಆ ಮೂರ್ಖ ಪ್ರಶ್ನೆಗಳಿಗೆ, ಸವಾಲುಗಳಿಗೆ ಇವತ್ತು ನಾವು ತಲೆ ಕೆಡಿಸ್ಕೊಳ್ಬೇಕಾದಂತಹ ಅಗತ್ಯನೇ ಇಲ್ಲ. ನಮ್ಮ ಕೆಲಸ ಇಷ್ಟೇ, ಮೋದಿ ಅವರ ಪರವಾಗಿ ಜನ ಇವತ್ತು ಓಟ್ ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರು ಒಮ್ಮೆ ಕೈ ಮುಗಿದು ಒಂದ್ಸರಿ ಪ್ರೀತಿಯಿಂದ ಕೇಳಿದ್ರೆ ಸಾಕ್ರಿ, ದಯವಿಟ್ಟು ಧರ್ಮ ದೇಶಕ್ಕೋಸ್ಕರ ಈ ಬಾರಿ ನಿಮ್ಮ ಓಟ್ ನಮಗೆ ಕೊಡಬೇಕು ಅಂತ ಕೇಳಿದ್ರೆ ಅವರೇ ಹೇಳ್ಬಿಡ್ತಾರೆ. ಖಂಡಿತ ಅತಿಯಾದ ಆತ್ಮವಿಶ್ವಾಸ ಬೇಡ, ಅತಿಯಾದ ಆತ್ಮವಿಶ್ವಾಸ ಅದು ಸಾವಿಗೆ ದಾರಿ. ಯಾರೇ ಇರಲಿ, ನಮ್ಮವರಿರಲಿ, ಅಂಥವ್ರ ಹತ್ರ ಹೋಗಿ ಒಮ್ಮೆ ಪ್ರೀತಿಯಿಂದ ನೀವು ಮಾತಾಡಿಸಿ, ಅಣ್ಣರೇ ಈ ಬಾರಿ ಒಂದು ಸ್ವಲ್ಪ ನಮ್ಮ ಕಡೆ ಕಾಳಜಿ ಇರಲಿ ಅಂತಂದ್ರೆ ಒಳಗಡೆ ಇದ್ದಿದ್ದನ್ನು ಅವರೇ ಹೇಳ್ಬಿಡ್ತಾರೆ. ಇಲ್ರಿ ನಾವು ಬಿಜೆಪಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂತ ಅವರೇ ಹೇಳ್ಬಿಡ್ತಾರೆ. ನಮ್ಮ ಕಡೆಯಿಂದ ಆಗ್ಬೇಕಾಗಿರುವುದು ಇಷ್ಟೇ, ಕಳಕಳಿಯ ವಿನಂತಿ. ದಯವಿಟ್ಟು ಈ ಕೆಲಸವನ್ನ ಇನ್ನೆರಡು ತಿಂಗಳುಗಳ ಕಾಲ ನಾವೆಲ್ಲ ಹಗಲೆಲ್ಲ ಅಡ್ಡಾಡಬೇಕಂತ ನಾನೇನು ಹೇಳುವುದಿಲ್ಲ.
ಆದ್ರೆ ನಾವು ಮಾರ್ಕೆಟಿಗೆ ಹೋದಾಗ, ಬಸ್ ಮೇಲೆ ಹತ್ತಿದಾಗ, ಎಲ್ಲೋ ಕುಂತಾಗ, ಯಾರ್ದೋ ಮದುವೆ ಮನೆಗೆ ಹೋದಾಗ ಯಾರು ಹೊಸಬರು ಸಿಗ್ತಾರೆ ಅಂಥವ್ರ ಹತ್ರ ಒಮ್ಮೆ ಮಾತಾಡ್ರಿ, ನೋಡ್ರಿ ಚುನಾವಣೆ ಬಂದಿದ್ದು ಸ್ವಾಮಿ ಒಂದ್ ಸ್ವಲ್ಪ ನಮ್ ಬಗ್ಗೆ ಕಾಳಜಿ ಇರೋದ್ರಿ ಅಂತ ಅಂದ್ರೆ ಅವ್ರು ಖಂಡಿತ ಒಪ್ಕೊಂಡ್ರು. ನಾವು ಕೊಡೋದು ಬಿಜೆಪಿಗೆ. ಇನ್ನು ಬಿಜೆಪಿಯಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಡಾಕ್ಟರ್ ಪರವಣ್ಣ ಅವರು ಹೇಳಿದ್ರು, ಇವರು ಹೇಳಿದ್ರು, ನಾನು ಕ್ಯಾಂಡಿಡೇಟ್ ಆಗ್ತೀನಿ, ಇನ್ನುವರೆಗೂ ಘೋಷಣೆ ಆಗಿಲ್ಲ, ಚಿಂತೆ ಮಾಡಬೇಡ. ಯಾರ್ಯಾರು ಟಿಕೆಟ್ ಅನ್ನ ಜೋಬನಾಗಿ ಇಟ್ಕೊಂಡ್ಬಂದು ಅಡ್ಡಾಡ್ತಾ ಇದಾರೋ ಅಡ್ಡಾಡ್ಲಿ, ನಮಗೇನು ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ. ಯಾರೇ ನಿಂತರು ಬಿಜೆಪಿಯಿಂದ ಯಾರೇ ನಿಂತರು ಕೂಡ ಬಿಜೆಪಿಯನ್ನ ಗೆಲ್ಲಿಸ್ಬೇಕು, ಯಾರೇ ನಿಂತರು ಕೂಡ ಬಿಜೆಪಿಯನ್ನ ಗೆಲ್ಲಿಸ್ಬೇಕು. ಬಿಜೆಪಿ ಗೆದ್ರೇನೆ ದೇಶ ಗಟ್ಟಿ ಆಗತ್ತೆ, ಬಿಜೆಪಿ ಗೆದ್ರೇನೆ ಧರ್ಮ ಉಳಿಯುತ್ತೆ, ಬಿಜೆಪಿ ಗೆದ್ರೇನೆ ಅಭಿವೃದ್ಧಿ ಆಗುತ್ತೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಚುನಾವಣೆ ಸಂದರ್ಭ ಪುನಃ ಪುನಃ ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕು ನನಗೇನು ಗುರುತಿಲ್ಲ. ಈ ಬಾರಿ ಬಹುತೇಕ ಚುನಾವಣೆಗೆ ನಾನು ನಿಲ್ತಾ ಇದ್ದೀನಿ ಅಂತಂದ್ರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಆಗುದಿಲ್ಲ ಅಂತ ಬಲ್ಲೆ ಅಂತ ಬಿಟ್ಟಿದ್ನ. ಕಳೆದ ಮೂರು ಬಾರಿಯಿಂದ ಹೇಳ್ತಾ ಇದ್ದೆ ಬಲ್ಲಪ್ಪ ನಾನು ಆಗುದಿಲ್ಲ ಅಂತ ಹೇಳ್ತಾ ಇದ್ದೆ, ಆದ್ರೂ ಕೂಡ ಒತ್ತಾಯ ಮಾಡಿ ಮಾಡಿ ಅಂತೂ ಕಂಟಿನ್ಯೂ ಆಗ್ತಾ ಬಂದೆ. ಈ ಬಾರಿ ಗಟ್ಟಿ ಹೇಳಿದ್ದ ಚುನಾವಣೆ ನಿಲ್ಲುದಿಲ್ಲ ಅಂತ ಹೇಳಿದ್ದೆ. ಪುನಃ ಮತ್ತೊಮ್ಮೆ ಅದೇನು ನಾವು ಏನಂತೀವೋ ಏನ್ ತಿಳ್ಕೊಂತೀವೋ ಗೊತ್ತಿಲ್ಲ, ದೇವರ ಅಪೇಕ್ಷೆ ಬೇರೆ ಅಲ್ಲ. ಏನೇ ಇರಲಿ, ಆ ದೇವ್ರು ಎಲ್ಲಿ ನಡ್ಸ್ಕೊಂಡು ಹೋಗ್ತಾನೋ ಹೋಗ್ಲಿ, ಮುಂದಿನ ದಿವಸ ಬಿಜೆಪಿಯನ್ನು ಗೆಲ್ಲಿಸೋ ಕೆಲಸ ನಮ್ಮಿಂದ ಎಲ್ಲ ಆಗಬೇಕು. ಖಂಡಿತವಾಗಿ ತಮ್ಮೆಲ್ಲರ ಸಹಕಾರವನ್ನ, ತಮ್ಮೆಲ್ಲರ ಸಹಯೋಗವನ್ನ ನಿರೀಕ್ಷೆ ಮಾಡ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.